ರೀಸೆಂಟಾಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಲಿನಿಕ್ಗೆ ಹೋಗಿದ್ದೆ. ಸೊ ಅಲ್ಲಿ ಚೆಕ್ ಮಾಡಿಬಿಟ್ಟು ಮಾತ್ರೆ ಎಲ್ಲ ಬರ್ಕೊಟ್ರು. ಅದಾದಮೇಲೆ ಮಾತ್ರೆ ತೊಗೊಳಕ್ಕೆ ಅಂತ ಆಚೆ ಬಂದೆ. ಆ ಕ್ಲಿನಿಕಲ್ಲೇ ಒಂದು ಮೆಡಿಕಲ್ ಸ್ಟೋರ್ ಇದೆ, ನಾನು ಅಲ್ಲಿ ತಗೊಂದಿರಾ ಆಚೆ ತೊಗೊಳೋಣ ಅಂದ್ಬಿಟ್ಟು ಬಂದೆ. ಏನಕ್ಕಂತ ಹೇಳಿದ್ರೆ ಈ ಮೆಡ್ ಪ್ಲೇಸು ಆ ಥರ ಈ ಥರ ಮೆಡಿಕಲ್ ಸ್ಟೋರ್ಗೆ ಹೋದರೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ತೊಗೊಳಕ್ಕೆ ಹೋದೆ. ಅಲ್ಲೋಗಿ ನೋಡಿದ್ರೆ ಅದರಲ್ಲಿ ಹತ್ತತ್ರ 7-8 ಮಾತ್ರೆ ಬರ್ಕೊಟ್ಟಿದ್ರು, ಅದರಲ್ಲಿ ಬರೀ ಅರ್ಧ ಮಾತ್ರನೇ ಬೇರೆ ಕಡೆ ಸಿಕ್ಕಿದ್ದು. ನಾನು ಒಂದು 3-4 ಮೆಡಿಕಲ್ ಸ್ಟೋರ್ ಹುಡುಕ್ತೆ, ಅಲ್ಲಿ ಸಿಕ್ಕಿದ್ದು ಬರೀ 3-4 ಮಾತ್ರೆ ಮಾತ್ರ, ಇನ್ನೂ 3-4 ಮಾತ್ರೆ ನನಗೆ ಎಲ್ಲೂ ಸಿಕ್ಕಿಲ್ಲ. ಅದಾದಮೇಲೆ ಸರಿ ಏನು ಮಾಡೋಣ ಅಂದ್ಬಿಟ್ಟು ರಿಟರ್ನ್ ಅದೇ ಕ್ಲಿನಿಕ್ಕಿಗೆ ಬಂದು ಅಲ್ಲೊಂದು ಮೆಡಿಕಲ್ ಸ್ಟೋರ್ ಇತ್ತಲ್ಲ ಅಲ್ಲಿ ಕೇಳಿದ್ದಕ್ಕೆ ಅಲ್ಲಿ ಅವ್ರು ಏನೇನು ಮಾತ್ರೆ ಬರ್ಕೊಟ್ಟಿದ್ರು ಆ ಎಲ್ಲ ಮಾತ್ರೆನೂ ಇತ್ತು. ಸೊ ಇದು ಕೇಳಿಸ್ಕೊಳ್ಳೋಕ್ಕೆ ಏನೋ ಗಿಮಿಕ್ ಥರ ಇದೆಯಲ್ಲ, ಸೊ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಮಾತಾಡೋಣ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್. ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಾನು ಹೇಳ್ದಂಗೆ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಒಂದು ಕ್ಲಿನಿಕ್ಗೆ ಹೋಗಿದ್ದೆ. ಸೊ ಆ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು, ಏನೇನು ಸಿಂಪ್ಟಮ್ಸು, ಹಿಂಗಾಗ್ತಾ ಇದೆಯಾ ಹಂಗಾಗ್ತಾ ಇದೆ ಅಂತ ಕೇಳಿದ್ರು, ಅದೆಲ್ಲ ಓಕೆ. ಅದಾದಮೇಲೆ ಒಂದು ದೊಡ್ಡ ಶೀಟಲ್ಲಿ ಒಂದೊಂದು ಒಂದೊಂದಕ್ಕೆ ಅಂದ್ಬಿಟ್ಟು 7-8 ವೆರೈಟಿ ಮಾತ್ರೆ ಬರ್ಕೊಟ್ರು. ಸೊ ಡಾಕ್ಟರ್ ಫೀಸೇ ಒಂದು 200-300 ಇತ್ತು ಅಷ್ಟೇ. ಅದಾದಮೇಲೆ ಈ ಸ್ಲಿಪ್ನ ತೊಗೊಂಡು ನಾನು ಟ್ಯಾಬ್ಲೆಟ್ಸ್ ತೊಗೊಳೋಣ ಅಂದ್ಬಿಟ್ಟು ಆಚೆ ಬಂದೆ. ಇವಾಗ ಮೆಡಿಕಲ್ ಸ್ಟೋರ್ ಅಂತ ಹೇಳಿದ್ರೆ ಗೌರ್ಮೆಂಟ್ದೇ ಒಂದು ಮೆಡಿಕಲ್ ಸ್ಟೋರ್ ಇದೆ, ಅದಾದಮೇಲೆ ಆಯಾ ಏರಿಯಲ್ಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ದೊಡ್ಡ ಮೆಡಿಕಲ್ ಸ್ಟೋರ್ಗಳಿರುತ್ತೆ. ಅದಾದಮೇಲೆ ನಾವೇನಾದರೂ ರೆಗ್ಯುಲರ್ ಕಸ್ಟಮರ್ ಆಗಿದ್ದರೆ ಅಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಅದಾದಮೇಲೆ ಯಾವುದೇ ಟ್ಯಾಬ್ಲೆಟ್ ತೋರಿಸಿದ್ರು ಅವರು ಒಂದು 2 ಡೇಸ್ ಟೈಮ್ ತೊಗೊಂಡು ತರಿಸ್ಕೊಡ್ತಾರೆ. ಸೊ ನಾನೇನು ಮಾಡಿದೆ, ನಮ್ಮ ಮನೆ ಹತ್ರ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಬಂದು ಹುಡುಕಿದಾಗ ಅಲ್ಲಿ ಒಂದು 7-8 ವೆರೈಟಿ ಮಾತ್ರೆ ಬರ್ಕೊಟ್ಟಿದ್ರಲ್ಲ ಈ ಡಾಕ್ಟರು, ಅದರಲ್ಲಿ ನನಗೆ ಸಿಕ್ಕಿದೆ 3-4 ಮಾತ್ರೆ ಅಷ್ಟೇ. ಸರಿ, ಮೇ ಬಿ ಈ ಅಂಗಡೀಲಿ ಇರಲ್ಲ ಸ್ಟಾಕ್ ಅಂತ ಹೇಳ್ಬಿಟ್ಟು ಬೇರೆ ಅಂಗಡೀಲೂ ಹುಡುಕ್ದೆ. ಹತ್ರ ಒಂದು 4-5 ಮೆಡಿಕಲ್ ಸ್ಟೋರ್ ಹುಡುಕ್ದೆ. ಸೊ ಅಲ್ಲೆಲ್ಲ ಸಿಕ್ಕಿದ್ದು ಅದೇ ಮಾತ್ರೆನೆ. ಯಾವುದಂತ ಹೇಳಿದ್ರೆ ನಾನು 3-4 ಮಾತ್ರೆ ತೊಗೊಂಡೆ ಅಂತ ಹೇಳಿದ್ನಲ್ಲ, ಆ ಮಾತ್ರೆ ಮಾತ್ರನೇ ನನಗೆ ಸಿಕ್ಕಿದ್ದು, ಇನ್ನು ಬೇರೆ ಮಾತ್ರೆ ನನಗೆ ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಸೊ ನೆಕ್ಸ್ಟ್ ದಿನ ಏನು ಮಾಡಿದೆ ಅಂತ ಹೇಳಿದ್ರೆ ನಾನು ಅದೇ ಕ್ಲಿನಿಕ್ ವಾಪಸ್ ಹೋದೆ. ಡಾಕ್ಟ್ರು ಬರ್ಕೊಟ್ಟಿದ್ದು ಎಲ್ಲ ಮಾತ್ರೆನೂ ಅಲ್ಲಿ ಸಿಕ್ತು. ಆಮೇಲೆ ಈ ಮಾತ್ರೆಗೆ ಆ MRP ಎಷ್ಟು ಇರುತ್ತೋ ಅಷ್ಟೇ ಚಾರ್ಜ್ ತೊಗೊಂಡ್ರು, ಅದ ಮೇಲೆ ಎಕ್ಸ್ಟ್ರಾ ಏನಿಲ್ಲ, ಬಟ್ ಡಿಸ್ಕೌಂಟ್ ಏನೂ ಮಾಡಿಲ್ಲ. ಅದಾದಮೇಲೆ ನಾನು ತುಂಬ ಯೋಚನೆ ಮಾಡಿದ್ದು ವಿಷಯ ಒಂದೇ ಒಂದು, ಅದಂಗೆ ಒಂದು 4-5 ಮೆಡಿಕಲ್ ಸ್ಟೋರಲ್ಲಿ ಸಿಗ್ದಿರೋ ಮಾತ್ರೆ ಈ ಅಂಗಡಿಯಲ್ಲಿ ಮಾತ್ರ ಸಿಕ್ತು ಅಂದ್ಬಿಟ್ಟು. ಸೊ ನಾನು ನೋಟಿಸ್ ಮಾಡಿದ್ದು ಒಂದೇ, ಆ ಕ್ಲಿನಿಕ್ಗೆ ಒಂದು ಚಿಕ್ಕದಾಗಿರೋ ಒಂದು ಕ್ಲಿನಿಕ್, ಆ ಕ್ಲಿನಿಕಲ್ಲೇ ಸೈಡಲ್ಲಿ ಒಂದು ಮೆಡಿಕಲ್ ಸ್ಟೋರು, ಅದೇನು ಅಷ್ಟು ದೊಡ್ಡದಾಗಿರಲಿಲ್ಲ. ಈ ಪೊಟ್ಟಿ ಅಂಗಡಿಗಳೆಲ್ಲ ಎಷ್ಟಿರುತ್ತೆ, ಆ ಪೊಟ್ಟಿ ಅಂಗಡೀಲಿ 2ಷ್ಟು ಸೈಜ್ ಆಗಿರೋ ಒಂದು ಮೆಡಿಕಲ್ ಸ್ಟೋರು. ಸೊ ನಮ್ಮನೆ ಹತ್ರ ಇರೋ ಮೆಡಿಕಲ್ ಸ್ಟೋರ್ಗಳೆಲ್ಲ ದೊಡ್ಡದು, ನಿಮಗೆ ಗೊತ್ತಿರುತ್ತೆ ಈ ಮೆಡ್ ಪ್ಲೇಸ್ ಆದಾದ್ಮೇಲೆ ಅದೇ ಥರ ಯಾವುದಾದ್ರೂ ದೊಡ್ಡ ದೊಡ್ಡದಿರುತ್ತಲ್ಲ ಅದೆಲ್ಲ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಸೊ ಕಂಪ್ಯಾರಿಟಿವ್ಲಿ ಸೈಜ್ ಕಂಪೇರ್ ಮಾಡಿದ್ರೇ ಇದು ತುಂಬ ಚಿಕ್ಕದು, ಇದು ಇಷ್ಟು ದೊಡ್ಡದು. ಇಷ್ಟು ದೊಡ್ಡ ಅಂಗಡೀಲಿ ಇಲ್ದಿರೋ ವಿಷಯ ಈ ಅಂಗಡೀಲಿ ಇದೆ ಅಂತ ಹೇಳಿದ್ರೆ ಅಲ್ಲೇನೋ ಸಮಥಿಂಗ್ ಸ್ಪೆಷಲ್ ಇರಬೇಕು. ಸೊ ಇದೆಲ್ಲರೂ ಯೋಚನೆ ಮಾಡಬೇಕಾಗಿರೋ ಒಂದು ವಿಷಯ. ಅದಂಗೆ ಡಾಕ್ಟರ್ ಬರ್ಕೊಟ್ಟಿರೋ ಆ ಎಲ್ಲ ಮಾತ್ರೂ ಇವ್ರ ಅಂಗಡೀಲಿ ಮಾತ್ರ ಸಿಗುತ್ತೆ, ಅದೇ ಮಾತ್ರೆ ಬೇರೆ ಎಲ್ಲೋದ್ರೂ ಸಿಗಲ್ಲ ಅಂತ. ಸೊ ನನ್ನ ತಲೆಯಲ್ಲೆಲ್ಲ ಓಡ್ತಾ ಇದ್ದಿದ್ದು ತುಂಬ ಕ್ವೆಶನ್ಸ್ಗಳು. ಒಂದು, ಅಲ್ಲಿರೋ ಸ್ಟಾಕ್ಗಳೆಲ್ಲ ಖಾಲಿ ಆಗಬೇಕಂತ ಈ ಡಾಕ್ಟರೇ ಈ ಮಾತ್ರೆಗಳನ್ನ ಸುಮ್ಮನೆ ಬರ್ಕೊಡ್ತಾರಾ, ಇಲ್ಲ ಅಂತ ಹೇಳಿದ್ರೆ ಆ ಮೆಡಿಕಲ್ ಸ್ಟೋರ್ ಅವನಿಗೆ ಲಾಭ ಮಾಡಬೇಕಂತ ಬರ್ಕೊಡ್ತಾರಾ. ಆ ಮಾತ್ರೆ ಅವ್ರ ಹತ್ರ ಸಿಕ್ಕಿದಾಗಿಂದ ನನಗಂತೂ ತುಂಬ ಕನ್ಫ್ಯೂಷನ್ಸ್ ಆಗೋಯ್ತು. ಇವಾಗ ನಾನು ಜರುಕಂತ ಹೋದೆ, ಅವರು ಏನೇನೋ ಡಿಫ್ರೆಂಟ್ ವೆರೈಟಿ ಮಾತ್ರೆ ಬರ್ಕೊಟ್ರು, ಅದು ಆ ಮೆಡಿಕಲ್ ಸ್ಟೋರಲ್ಲೇ ಸಿಕ್ಕಿದ್ದು. ಫಾರ್ ಎಕ್ಸಾಂಪಲ್, ನನಗೆ ಹುಷಾರಾಯ್ತು ಅಂದ್ಕೊಳ್ಳಿ, ಆ ಮಾತ್ರೆಯಿಂದ ನನಗೆ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಬಂದಿದ್ರೆ, ಆಮೇಲೆ ನನಗೆ ಗೊತ್ತಿಲ್ದಿರಂಗೆ ನನ್ನ ಬಾಡಿ ಒಳಗಡೆ ಬೇರೆ ಸೀರಿಯಸ್ ಪ್ರಾಬ್ಲಮ್ ಆದರೆ. ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೀಸೆಂಟಾಗಿ ನಾನು 2-3 ಸರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅದೇನೋ ಬೇರೆ ರೀಸನ್ಗೆ. ಸೊ ಅಲ್ಲಿ ನೋಡಿದ ಕೇಸಸ್ಗಳೆಲ್ಲ ಹಿಂಗೇನೆ, ದೊಡ್ಡ ದೊಡ್ಡ ಕೇಸ್ಗಳೆಲ್ಲ ಯಾವುದು ಬರ್ತಲ್ಲ, ಈ ಚಿಕ್ಕ ಚಿಕ್ಕ ಕೇಸ್ಗಳೇ ಬರ್ತಾ ಇರೋದು. ಏನಂತ ಹೇಳಿದ್ರೆ, ಇವರು ಕ್ಲಿನಿಕ್ಗೆ ಹೋಗ್ತಾ ಇರೋದು ಚಿಕ್ಕ ವಿಷಯಕ್ಕೆ, ಏನೋ ಜ್ವರ ಬಂತು, ಫುಡ್ ಪಾಯ್ಸನ್ ಆಯಿತು, ವಾಮಿಟ್ ಬರ್ತಾ ಇತ್ತು, ಈ ಬೇದಿ ಬರ್ತಾ ಇದೆ ಅಂದ್ಬಿಟ್ಟು ಹೋಗಿರೋ ಕಾರಣಕ್ಕೆ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸಿಂದ ಅವರು ವಾಪಸ್ ಹಾಸ್ಪಿಟ್ಲಿಗೆ ಬರ್ತಾರೆ ಸೀರಿಯಸ್ ಕಂಡೀಷನ್ಗೆ. ಸೊ ಇದೆಲ್ಲ ನೋಡುವಾಗ ನನಗೆ ಅನ್ಸೋದು ಒಂದೇನೆ, ಮೆಡಿಕಲ್ ಮಾಫಿಯಾನ ಇದೆಲ್ಲ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿಕೊಂಡೆ, ನಿಮಗೂ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಸೊ ಈ ಇನ್ಸಿಡೆಂಟ್ ಆದಮೇಲೆ ನನಗೆ ಆ ಕ್ಲಿನಿಕ್ಗೆ ಹೋಗೋಕ್ಕೆ ಒಂಥರ ಆಗ್ತೈತೆ, ಆ ಕ್ಲಿನಿಕ್ಕೇ ಅಲ್ಲ ಬೇರೆ ಯಾವುದೇ ಕ್ಲಿನಿಕ್ಗೂ ಹೋಗ್ಬಾರ್ದು ಅಂತ. ಏನೇ ಕಾಯಿಲೆ ಇದ್ರೂ ಮನೇಲಿದ್ದು ರೆಸ್ಟ್ ತೊಗೊಂಡು ನಾರ್ಮಲಾಗೆ ಮಲ್ಗಿ ಎದ್ದಿನೇ ಸಾಲ್ವ್ ಮಾಡ್ಕೊಳ್ಳೋಣ, ಏನೇ ಪ್ರಾಬ್ಲಮ್ ಬಂದ್ರೂ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಬಾರ್ದು. ಸೊ ನಮ್ಗೆ ಏನೇ ಪ್ರಾಬ್ಲಮ್ ಬಂದರೆ ಅದಕ್ಕೆ ಸೊಲ್ಯೂಷನ್ ಮೆಡಿಸನ್ನೇ. ಸೊ ಆ ಮೆಡಿಸನ್ನೇ ಪಾಯ್ಸನ್ ಆದರೆ
ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕೇಳಿ ನಿಮಗೂ ಈ ಥರ ಆಯ್ತಾ ಅಂದ್ಬಿಟ್ಟು. ಸೊ ಯಾರಿಗಾದ್ರೂ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೇಳಿ, ಅದರಲ್ಲೇ ಗೊತ್ತಾಗುತ್ತೆ ನಾನಿರೋ ಜಾಗದಲ್ಲಿ ಮಾತ್ರ ಹಿಂಗೆ ಆಗ್ತಾಯಿದೆಯಾ ಇಲ್ಲ ಎಲ್ಲ ಕಡೆನೂ ಹಿಂಗೆ ಆಗ್ತಾಯಿದೆ ಅಂತ. ಸೊ ಎಲ್ಲ ಕಡೆ ಹಿಂಗೆ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ನಡೀತಾ ಇದೆ, ಅದನ್ನು ಎಲ್ಲರೂ ಸೇರಿ ನಾವು ನಿಲ್ಲಿಸ್ಬೇಕು. ಸೊ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ಥರ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿಗಂಟ ಕಾಯ್ತಾರಿ, ಅಲ್ಲಿಗಂಟ ಬಾಯ್ ಬಾಯ್ ಫ್ರಮ್ ಪುನೀತ್.